ಈ ವಯಸ್ಸಿನಲ್ಲೇ ನನ್ನ ಡಿಸ್ಟರ್ಬ್ ಮಾಡಿದ್ದೀನಿ ಅಂದ್ರೆ ಇನ್ನ ನಾನ್ ವಯಸ್ಸಿಗೆ ಬಂದಾದ್ಮೇಲೆ ಇನ್ನೆಷ್ಟು ಜನ ಹುಡುಗಿರನ್ನ ಡಿಸ್ಟರ್ಬ್ ಮಾಡಲ್ಲ. ಅಯ್ಯೋ ನೇ ನಾಳೆ ಏನು ನಿನ್ ಗೋಳು ಚೋಟದ ಇಲ್ಲ ಚೋಕ್ರಿ ಬುದ್ಧಿ ತೋರಿಸ್ತೀಯ. ಗೊತ್ತಾಗ್ಲಿಲ್ಲ ಅಂತ ಡೌಟ್ ಕೇಳಿದಕ್ಕೆ ಚಿಕ್ಕ ಹುಡುಗ ಅಂತ ನಾನು ನೋಡಿದೆ ಹಿಂಗ ಹಿಂಸೆ ಕೊಡೋದು. ಕಾಪಾಡಿ ಕಾಪಾಡಿ ಕಾಪಾಡಿ. ಏ ಪಾವ್ನಿ, ಕಾಪಾಡಿ ಪಾಪ ಹಾಗೆ ಕೊತ್ತಿದ್ಯಾ ಮಗುನ? ಯಾರೇ ಮಗು, ರಾಕ್ಷಸ, ದೊಡ್ಡ ರಾಕ್ಷಸ ಇವನು. ಇಂಥ ವಯಸ್ಸಿಗೆ ಎಂತೆಂತ ಮಾತಾಡ್ತಾನೆ ಗೊತ್ತಾ ತರ್ಲೆ? ಬಿಡೆ, ಅಳ್ಬೇಡ ಪುಟ್ಟ. ನಿನಗೇನ್ ಡೌಟ್ ಅಂತ ಕೇಳು, ನಾನೇ ಹೇಳ್ಕೊಡ್ತೀನಿ. ಹಲೋ, ನೀನೇ ಹೇಳ್ಕೊಡೋದಿದ್ರೆ ಹೊರಗಡೆ ಹೋಗಿ ಹೇಳ್ಕೊಡು, ನನಗ್ ಡಿಸ್ಟರ್ಬ್ ಆಗುತ್ತೆ. ಆಗಲ್ಲ, ನಾನು ಇಲ್ಲೇ ಹೇಳ್ಕೊಡ್ತೀನಿ. ನಿನಗ್ ಡಿಸ್ಟರ್ಬ್ ಆಗ್ತಿದ್ರೆ ಕಿವಿಯಲ್ಲಿ ಹತ್ತಿ ಇಟ್ಕೊಂಡು ಓದ್ಕೋ. ಬಾಪುಟ, ಫ್ರಾಕ್ಸ್ ಹ್ಯಾವ್ ಲಾಂಗ್ ಸ್ಟಿಕ್ಕಿ ಟಂಗ್. ಲಾಂಗ್ ಸ್ಟಿಕ್ಕಿ ಟಂಗ್. ಬೇಡ ನೋಡು, ನಾನೇನ್ ಇನ್ವೈಟ್ ಮಾಡ್ಲಿಲ್ಲ, ನೀನಾಗ್ ನೀನೇ ಬರ್ತಿದ್ಯ. ಕರೆಯದೆ ಬರೋರ್ನ ಅಪ್ಪ ಅಣ್ಣ ಹೇಳಿದ್ ನಿಜ, ಎರಡು ಮೀಸೆ ಬೇಕಾದ್ರೆ ನಿಭಾಯಿಸ್ಬೋದು, ಆದರೆ ಈ ಎರಡು ಜಡೆಗಳನ್ನ ನಿಭಾಯಿಸೋದು ತುಂಬ ಕಷ್ಟ. ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದಕ್ಕೆ ನಡೀರಿ, ನನಗೆ ಆಚೆನೆ ಹೇಳ್ಕೊಡಿ. ಯಾರೋ ನಿನ್ನ ಅದಕ್ಕೆ ನಾಲ್ಗೆ ಕಿತ್ತು ಕೈ ಕೊಟ್ಬಿಡ್ತೀನಿ ಅಷ್ಟೇ. ಹೋಗೋ, ಅವಳ ಹತ್ರ ಹೋಗಿ ಕಲ್ತ್ಕೋ. ನಾನ್ ಯಾಕೆ ಹೇಳ್ಕೊಡ್ಲಿ? ನೀನಾಗ ನಿನ್ನೆ ಬಂದು ಹೇಳ್ಕೊಡ್ತೀನಿ ಅಂದ್ಯಲ್ಲ, ಹೇಳ್ಕೊಡು. ಅದು ಬೇರೆ, ಯೂನಿವರ್ಸಿಟಿ ಟಾಪರ್ ನೀನು, ಹೇಳ್ಕೊಡು. ಏಯ್, ನೀನೇ ಹೇಳ್ಕೊಡ, ನೀನ್ ಹೇಳ್ಕೊಡು. ಹೇಳ್ಕೊಡ ಆಗಲ್ಲ. ಅಮ್ಮ ತಾಯಿದ್ದೀರ? ಬಿಟ್ಬಿಟ್ರಮ್ಮ, ಯಾರು ಹೇಳ್ಕೊಡ್ಬೇಡಿ. ನಿಮ್ದ ಅಮ್ಮಯ್ಯ ಅಂತೀನಿ, ಬೇಕಂದ್ರೆ ನಿಮ್ ಕಾಲಕ್ ಬೀಳ್ತೀನಿ. ಬಿಟ್ಬಿಟ್ರಮ್ಮ. ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ಹೋಗೋ. ನೋಡು ಯುವ, ಒಬ್ಬ ಕ್ಲೈಂಟ್ಸ್ ನಮಗೆ ಕೆಲಸ ಕೊಡ್ತಾನೆ ಅಂದರೆ ಫಸ್ಟ್ ಥಿಂಗ್ ನಾವು ಅವನ ನಂಬಿಕೆನ ಉಳಿಸ್ಕೋಬೇಕು. ಬಜೆಟ್ಟು ಪರ್ಫೆಕ್ಟ್ ಆಗಿರಬೇಕು, ಹಾಗೆ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಈ ಬಜೆಟ್ ಹೇಗೆ ವರ್ಕೌಟ್ ಮಾಡಬೇಕು ಅಂದರೆ
ಹೇಗೆ ನೋಡಿದ್ರೆ ಅಪ್ಪ ನೋಡೋ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಇದ್ದಾಳೆ. ಇಂಡೈರೆಕ್ಟಾಗಿ ಅಪ್ಪನ ಪಟಾಯಿಸು ಅಂತ ನನಗೊಂದು ಟಾಸ್ಕ್ ಕೊಟ್ಟಿದ್ದಾಳೆ. ಈಗ ನಮ್ಮ ಮಾಮ್ಸ್ನ ನಾವು ಪಟಾಯಿಸ್ಕೊಂಡ್ರೆ ನಮ್ಮ ಹುಡುಗಿ ನಮ್ಮ ಕೈ ಸಿಕ್ಕಂಗೆ. ಮಾಮ್ಸ್, ಈ ಪ್ರಾಜೆಕ್ಟಲ್ಲಿ ನಿಮ್ಮ ಜೊತೆ ಸೇರಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀನಿ. ನಿಮ್ಮ ಮಳೆ ಆಗೋಕ್ಕೆ ನಾನೇ ಲಾಯಕ್ ಆದ ವ್ಯಕ್ತಿ ಅಂತ ಪ್ರೂವ್ ಮಾಡ್ಕೋತೀನಿ. ಇಲ್ಲ ಅಂದರೆ ನನ್ನ ಹೆಸರು ಯುವಾನೇ ಅಲ್ಲ. ಏ ಯುವ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಇಷ್ಟೊತ್ತು ಹೇಳಿದ ಅರ್ಥ ಆಯ್ತಾ ನಿನಗೆ? ಹಾ ಯಜಮಾನ್ರೆ, ಅದೇ ಹಣಕಾಸು ಗುಣಮಟ್ಟ. ಶಟ್ ಅಪ್. ಅಂದರೆ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೇಳಿಸ್ಕೊಂಡಿಲ್ಲ ಅಂದಾಗ ಆಯಿತು. ಹ್ಞೂ, ದಿಸ್ ಇಸ್ ನಾಟ್ ಫೇರ್. ನಾನೇನಾದರೂ ಹೇಳಬೇಕಾದ್ರೆ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು. ಯಜಮಾನ್ರೆ, ಇದು ಒಂದೇ ಒಂದು ಕರೆ ಸ್ವೀಕರಿಸ್ಬಿಡ್ತೀನಿ, ತುಂಬ ಮುಖ್ಯವಾದದ್ದು. ಹಾಂ ಹೇಳು, ಏನಾಯ್ತು? ನನಗದು ಪೂರ್ಣ ವಿವರ ಮತ್ತೆ ಭಾವಚಿತ್ರ ಕಳಿಸ್ಕೊಡ್ತೀಯಾ? ಧನ್ಯವಾದಗಳು ಕಣೋ. ಯಜಮಾನ್ರೆ, ಪಾವ್ನಿ ಅಮ್ಮವ್ರ ಮೇಲೆ ಹಲ್ಲೆ ಮಾಡಕ್ ಬಂದವರು ಇದೇ ಗಾಡೀಲಿ ಬಂದಿದ್ದು. ಇದು ಅವರ ಗಾಡಿ ಸಂಖ್ಯೆ. ಇನ್ನೊಂದು 10 ನಿಮಿಷ ಕಾಲಾವಕಾಶ ಕೊಟ್ರೆ ಅವ್ರ ವಿಳಾಸನೂ ತಿಳಿಸ್ಕೊಡ್ತೀನಿ. ಇದೇ ಗಾಡಿನಾ? ಆರ್ ಯು ಶೂರ್? ಹೌದು ಯಜಮಾನ್ರೆ, ಖಂಡಿತವಾಗ್ಲೂ ಇದೆ. ನನ್ನ ಮೇಲೆ ಆಣೆ. ಅಂದ್ರೆ ಈ ನಂಬರ್ ಡಿಟೇಲ್ಸ್ ತಗೊಂಡ್ರೆ ಪಾವ್ನಿ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ಗೊತ್ತಾಗತ್ತೆ. ಯಜಮಾನ್ರೆ, ನೀವು ನಿಶ್ಚಿಂತೆಯಿಂದ ಇರಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನೋ ನೋ, ನಾನೇ ನೋಡ್ಕೋತೀನಿ. ನನ್ನ ಪಾವ್ನಿ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು ಅಂತ ನಾನು ನೋಡಬೇಕು. ನಾನೇ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನು ಆ ನಂಬರ್ನ ಶೇರ್ ಮಾಡು. ಅಲ್ಲ ಯಜಮಾನ್ರೆ, ಇದನ್ನ ನಾನೇ. ಏಯ್, ಬೇಡ ಅಂತ ಹೇಳಿದೆ ತಾನೇ ಯುವ. ನಂಬರ್ನ ಶೇರ್ ಮಾಡು, ಜಸ್ಟ್ ಡೂ ಇಟ್. ಸರಿ ಯಜಮಾನ್ರೆ, ವಿಳಾಸ ತಗೊಂಡು ನಿಮಗೆ ಹಂಚ್ತೀನಿ. ವಿಳಾಸ ನಿನ್ನ ಕೈ ಸೇರೋ ಅಷ್ಟರಲ್ಲಿ ಆ ವಿಳಾಸ ನನ್ನ ಕೈ ಸೇರಿರುತ್ತೆ. ನೀನು ಅದನ್ನು ಶೇರ್ ಮಾಡು ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಯಜಮಾನ್ರೆ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಬೇಡಿ. ಭಾವ್ನಿ ಅಮ್ಮವರು ನನ್ನ ಆಪ್ತ ಗೆಳತಿ, ನನ್ನ ಹಿತೇಶಿ. ಅವ್ರಿಗೇನಾದರೂ ತೊಂದರೆ ಆಯಿತು ಅಂದರೆ ನಾನು ಸುಮ್ಮನಿರೋಕ್ಕಾಗತ್ತಾ? ಅದರಲ್ಲೂ ನೀವಿಷ್ಟು ದೊಡ್ಡ ಮನುಷ್ಯ, ಈ ಥರ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ರಸ್ತೆಗಿಳಿಯೋದು ಸೂಕ್ತ ಅಲ್ಲ. ನನ್ನ ಪಾಪಕ್ಕೆ ಸಂಬಂಧಪಟ್ಟದ್ದು ಯಾವುದೂ ನನಗೆ ಸಣ್ಣದಲ್ಲ. ಅಲ್ಲ ಯಜಮಾನ್ರೆ, 1,00,000,000 ರೂಪಾಯಿ ಯೋಜನೆ ನನ್ನ ಕೈಲಿ ಆಗಲ್ಲ ಅಂದರೆ ಆಗತ್ತೆ ಅಂತ ನೀವೇ ಬೈತೀರಾ? ಅದೇ ಆಗುತ್ತೆ ಅಂದಮೇಲೆ ಈ ಸಣ್ಣ ಪುಟ್ಟ ಪುಂಡ್ರನ್ನ ಹೆದರ್ಸೋಕ್ಕೆ ನನ್ನ ಕೈಲಾಗಲ್ವಾ? ನನ್ನನ್ನು ಧೈರ್ಯವಾಗಿ ನಂಬಿ ಈ ಯೋಜನೆ ನನಗೆ ಒಪ್ಪಿಸಿ ಆ ಕಿಡಿಗೇಡಿಗಳ ಮೂಳೆ ಮುರಿದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಸರಿ ಯುವ, ಇಷ್ಟು ದಿವಸ ನಾನು ಒಬ್ಬನೇ ಅನ್ನೋ ಫೀಲ್ ನನ್ನ ಕಾಡ್ತಾ ಇತ್ತು. ನೀನು ಹೀಗೆ ಹೇಳಿದ ಮೇಲೆ ನನಗೆಷ್ಟು ಖುಷಿ ಆಗ್ತಿದೆ ಅಂತಂದರೆ ಹೇಳೋಕ್ಕಾಗ್ತಿಲ್ಲ. ಹಾಗಿದ್ರೆ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ, ಈ ಖುಷಿನ ವರ್ಷ ವರ್ಷಕ್ಕೂ ಡಬಲ್ ಮಾಡ್ತಾ ಹೋಗ್ತೀನಿ. ಏನಾಯ್ತು, ಯಾಕೆ ಹೀಗೆ ಕೂತಿದ್ಯಾ? ಅಮ್ಮ, ನನಗ್ಯಾಕೋ ತುಂಬಾ ಬೇಜಾರಾಗ್ತಿದೆ ಅಮ್ಮ.
ಯಾಕಮ್ಮ ಏನಾಯ್ತು? ನಾನು ಪಾವನಿ ಚಿಕ್ಕಿ ವಿಷಯದಲ್ಲಿ ತುಂಬಾ ಜಗಳ ಆಡ್ತಿದೀವಿ. ಪಾವನಿ ವಿಷಯನ ಅವಳು ಈಗ ಜಗಳ ಆಡ್ತಾಳೆ, ಇನ್ನೊಂದು 10 ನಿಮಿಷಕ್ಕೆ ನಿನ್ ಹತ್ರ ಬಂದು ಮಾತಾಡ್ತಾಳೆ. ಇಲ್ಲಮ್ಮ, ನಾನು ಅವಳ ಜೊತೆ ಮಾತಾಡಕ್ ಹೋದ್ರು ಅವಳು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಸರಿ, ಅವಳ ಹತ್ರ ನಾನು ಮಾತಾಡ್ತೀನಿ. ನಾವ್ ಯಾವತ್ತೂ ಈ ರೀತಿ ಆಡ್ದವರಲ್ಲ, ಆದ್ರೆ ಈಗ ಈ ರೀತಿ ಯಾಕೆ ಆಡ್ತಿದೀವಿ ಅಂತ ನಂಗೆ ಒಂದು ಗೊತ್ತಾಗ್ತಿಲ್ಲ. ಪುಟ್ಟ, ಪಾಲಿಶ್ ಮಾಡಿದಷ್ಟು ಹೇಗ್ ಚಿನ್ನದ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೋ ಹಾಗೆ ಜಗಳ ಆಡದಷ್ಟು ಸಂಬಂಧಗಳು ಇನ್ನೂ ಗಟ್ಟಿ ಆಗ್ತಾ ಹೋಗ್ತವೆ. ಯಾಕೆ ಹೇಳು? ಈ ಜಗಳ ಮನಸ್ತಾಪಗಳು ಬಂದ್ರೇನೆ ನಾವು ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ. ಎಷ್ಟೋ ಸಂಬಂಧಗಳು ಜಗಳದಿಂದಾನೆ ಹಾಳಾಗುತ್ತೆ ಅಲ್ವಾಮ್ಮ? ಬೇರೆಯವ್ರ ವಿಷಯ ಬೇರೆ ಕಥೆ, ನಿಮ್ಮಿಬ್ರ ವಿಷಯನೇ ಬೇರೆ. ನೀನ್ ಹೀಗೆ ಬಿಟ್ರೆ ಇಂಥ ಕೆಲ್ಸಕ್ ಬಾರ್ದು ಯೋಚನೆನೆ ಮಾಡ್ತಿರ್ತೀಯ. ಬಾ. ಎಲ್ಲೆಗಮ್ಮ? ಮನೇಲಿ ಎಲ್ರೂ ಒಂದಲ್ಲ ಒಂದ್ ವಿಷಯದಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಅವ್ರೆಲ್ರಿಗೂ ಸೇರಿ ಬಿಸಿ ಬಿಸಿ ಸ್ನ್ಯಾಕ್ಸ್ ರೆಡಿ ಮಾಡೋಣ. ಬಾ. ಅಲ್ಲ, ನನ್ಗೊಂದ್ ಅರ್ಥ ಆಗ್ಲಿಲ್ಲ, ನೀವಿಬ್ರು ಯಾಕೆ ಜಗಳ ಆಡಿದ್ದು? ಯಾಕ? ನಿನ್ನಿಂದಾನೆ ಮುಚ್ಕೊಂಡ್ ನಿಮ್ಮನೆನಲ್ಲೇ ನಿನಗ್ ಓದ್ಕೊಳಕ್ ಆಗ್ತಿರ್ಲಿಲ್ವಾ? ಆಗ್ತಿರ್ಲಿಲ್ಲ. ಏನಂದ? ಅಂದ್ರೆ ನಿಮ್ಮಿಬ್ರು ಜಗಳ ಏನ್ ಕಮ್ಮಿ ಆಗ್ತಿರ್ಲಿಲ್ಲ ಅಂತ ಅಂದೆ. ಯಾಕ್ ನೀವಿಬ್ರು ಜಗಳ ಆಡಿದ್ದು? ಅದೆಲ್ಲ ನಿನಗ್ ಯಾಕೋ, ನೀನ್ ಯಾರೋ ಕೇಳಕ್ಕೆ? ಏನೋ ಕಷ್ಟ ಹಂಚ್ಕೊಂಡ್ರೆ ಮನ್ಸ್ ಹಗುರ ಆಗುತ್ತೆ ಅಂತ ನಮ್ಮಣ್ಣ ಯಾವಾಗ್ಲೂ ಹೇಳ್ತಾ ಇದ್ರು, ಅದಕ್ಕೆ ಕೇಳ್ದೆ. ಬೇಡ್ವಾ? ಬಿಡು. ಏಯ್, ನಿಂತ್ಕೋ ನಿಂತ್ಕೋ. ಹೇಗೂ ನಂಗೆ ವಿಷಯ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಸದ್ಯಕ್ಕೆ, ನೀನೇ ಗತಿ. ಮತ್ತೆ ಹೇಳು. ನಮ್ಮ ಮನೆಯಲ್ಲಿ ಒಂದ್ ವೈರಸ್ ಬಂದು ಒಕ್ರಿಸ್ಕೊಂಡಿದೆ. ಅದನ್ನ ಹೇಗ್ ಹೊರಗಡೆ ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ವಿಷಯಕ್ಕೆ ನಾನು ಅಕ್ಕ ಜಗಳಾಡ್ತಿರೋದು. ನೀನ್ ಹೇಳ್ತಾ ಇರೋದು ನನ್ ಬಗ್ಗೆ ತಾನೆ? ನಿನ್ ಬಗ್ಗೆ ಅಲ್ವೋ. ನಮ್ ಮನೆಯಲ್ಲಿ ಒಬ್ರು ವಾಸುಕಿ ಅಂತ ಇದ್ದಾರೆ, ಅವ್ರ ಬಗ್ಗೆ. ಬಿಸಿ ರಕ್ತ ಅಂತ ಜಾಸ್ತಿ ಎಗರಾಡ್ಬೇಡ, ಅದು ನಿನಗೆ ಡೇಂಜರ್. ಇದಾ ನಿನ್ ಪ್ರಾಬ್ಲಮ್? ನೀನ್ ನನ್ ಜೊತೆ ಕೈ ಜೋಡಿಸಿದ್ರೆ ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಹಲೋ, ಇದು ಮಕ್ಕಳಾಟ ಅಲ್ಲ, ಸುಮ್ನೆ ಹೋಗ್ ನಿನ್ ಕೆಲ್ಸ ನೋಡ್ಕೊ. ಏನೋ ಮನ್ಸ್ ಹಗುರ ಆಗುತ್ತೆ ಅಂತ ಹೇಳ್ಕೊಂಡ್ರೆ ಸೊಲ್ಯೂಷನ್ ಕೊಡ್ತಾನಂತೆ. ಸೊಲ್ಯೂಷನ್ ನೋಡು, ಮೂರ್ತಿ ಚಿಕ್ಕದು ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ನನ್ ಕೀರ್ತಿ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ. ನೀನು ಅನ್ನು ಆ ನಿಮ್ ಚಿಕ್ಕಿ ಬಣ್ಣ ಬಯಲ್ ಮಾಡಿ ನಿನ್ ಮುಕ್ತಲ್ ಖುಷಿ ತರ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಡೀಲ ನೋಡಿಲ್ಲ. ಮುಳುಗ್ತಿರ ಅವ್ರಿಗೆ ಹುಲ್ ಕಡ್ಡಿನೂ ಆಸರೆ ಅಂದಂಗೆ ನೀ ನನಗ್ ಗಂಟ್ ಬಿದ್ದಿದ್ಯಾ. ಬೇರೆ ಏನು ಆಪ್ಷನ್ ಇಲ್ಲ, ಹಿಂದೂ ಮುಂದೆ ನೋಡ್ದೆ ನಿನ್ ಕೈ ಹಿಡಿತೀನಿ. ಹಲೋ ಅಂದ್ರೆ ನಿನ್ ಜೊತೆ ಕೈ ಸೇರಿಸ್ತೀನಿ ಅಂತ. ಅದೇನ್ ದಬಾಕ್ತಿಯೋ ನಾನು ನೋಡ್ತೀನಿ. ಡೀಲ್? ಸರಿ, ಈಗೇನ್ ಮಾಡ್ಬೇಕು ಹೇಳು. ಮೊದ್ಲು ಆ ನಿಮ್ ಚಿಕ್ಕಿ ಬಣ್ಣ ಬಯಲ್ ಮಾಡೋದಕ್ಕೆ ಅವ್ರದ್ದು ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಡೀಟೇಲ್ಸಾ? ಏನು, ಅವ್ರು ಹುಟ್ಟಿದ್ದು ಬೆಳೆದಿದ್ದು ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕಾ? ಅಯ್ಯೋ ದಡ್ಡಿ ದಡ್ಡಿ ಅಂದ್ರೆ ನಾನು ಹೇಳಿದ್ದು ಅವ್ರು ಹುಟ್ಟಿದೂರು ಬೆಳೆದಿದ್ದೂರಿಗೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡುವಂತ ಅಲ್ಲ.
ಸದ್ಯಕ್ಕೆ ಅವ್ರಿರೋ ರೂಮ್ಗೆ ಹೋಗಿ ಅಲ್ಲೇನಾದ್ರೂ ಡೀಟೇಲ್ ಸಿಗುತ್ತಾ ಅಂತ. ರೂಮ್ ಅಲ್ಲ, ರೂಮ್ ಅಲ್ಲಿ ಏನೋ ಸಿಗುತ್ತೆ. ಯಾವನಿಗೆ ಗೊತ್ತು, ಅವ್ರ ರೂಮ್ಗೆ ಹೋಗಿ ಹುಡುಕಿದ್ರೆ ತಾನೇ ಗೊತ್ತಾಗೋದು. ಅಲ್ಲೂ ಏನು ಸಿಗ್ಲಿಲ್ಲ ಅಂದ್ರೆ ನೀನ್ ಹೇಳಿದ ಆಪ್ಷನ್ಗೆ ಹೋಗೋಣ, ಏನಂತೀಯ? ಸರಿ, ಅದನ್ನು ನೋಡೋಣ. ನನ್ ಮಗಳ ಕೈ ರುಚಿ ಅಂದ್ರೇನೆ ಕೈ ರುಚಿ. ನಿಮ್ ಮಗಳ ಕೈ ರುಚಿ ಹತ್ಸಿದ್ದೆ ನೀವಲ್ವಾ? ನಾನು ಏನೇ ಹೇಳ್ಕೊಟ್ರು ಕೈ ಗುಣ ಅನ್ನೋದು ಒಂದಿರುತ್ತೆ, ಅದ್ ಸೇರಿದಾಗ್ಲೇ ರುಚಿ ಹೆಚ್ಚಾಗೋಕ್ ಸಾಧ್ಯ. ಪುಟ್ಟ, ನೀನಿದ್ದನ್ನ ಅಮ್ಮನ್ಗೆ ಅಕ್ಕನ್ಗೆ ಕೊಡು, ನಾನಿದ್ದನ್ನ ನಿಮ್ ತಂದೆ ಕೊಟ್ಟು ಬರ್ತೀನಿ. ಸರಿ ಅಮ್ಮ. ಪ್ರಾರ್ಥನಾ, ಒಂದ್ ನಿಮಿಷ. ಯಾಕಮ್ಮ, ಪ್ಲೇಟಲ್ಲಿ ಇಡು. ಯಾಕೆ? ಪ್ಲೇಟ್ ಇಡು, ಹೇಳ್ತೀನಿ. ಪುಟ್ಟ, ವಾಸುಕಿ ಅಕ್ಕ ಮನೆಗ್ ಬಂದಾಗಿಂದ ನಿನ್ನ ನಿಮ್ಮ ಅಪ್ಪನ್ನ ಒಂದ್ ಮಾಡೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಿದ್ದಾರೆ. ಅವರೇ ಅಷ್ಟ್ ಮಾಡ್ತಿರ್ಬೇಕಾದ್ರೆ ನಾನ್ ಸುಮ್ನಿರೋದ್ ಸರಿನಾ? ಅಂದ್ರೆ ಅಪ್ಪನ್ಗೆ ನೀನ್ ಸ್ನ್ಯಾಕ್ಸ್ ತಗೊಂಡ್ ಹೋಗ್ಕೊಡು, ಮಿಕ್ಕದವ್ರಿಗೆ ನಾನ್ ಕೊಡ್ತೀನಿ. ಅಮ್ಮ, ನೀವೇನ್ ತಮಾಷೆ ಮಾಡ್ತಿದ್ದೀರಾ? ನಾನೇನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ತಗೊಂಡ್ ಹೋಗು. ಇಲ್ಲಮ್ಮ, ನನಗ್ ಭಯ ಆಗ್ತಿದೆ, ಬೇಡ. ಈಗ ಚಿಕ್ಕಿ ನಿನ್ಗೆ ಅಪ್ಪನ ಮುಂದೆ ಎಷ್ಟ್ಸಲ ಹೋಗಿ ನಿಲ್ಸಿದ್ದಾರೆ? ಅಪ್ಪ ನಿಂಗೇನಾದ್ರೂ ಬೈದಿದ್ದಾರಾ? ಇಲ್ಲ ತಾನೆ? ಅಂದ್ರೆ ಅಪ್ಪ ನಿನಗೆ ಬೈಯೋದನ್ನ ಕಡಿಮೆ ಮಾಡಿದ್ದಾರೆ ಅಂತ ಅರ್ಥ. ಹೌದಲ್ವಾಮ್ಮ? ಹೌದು. ಈಗ್ಲೂ ಹೇಳ್ತೀನಿ, ಈ ಪ್ಲೇಟನ್ನ ತಗೊಂಡೋಗಿ ಅಪ್ಪನ್ ಕೊಡು. ಅಪ್ಪ ಏನು ಅನ್ನಲ್ಲ, ನೀವಿಬ್ರು ಒಂದಾದ್ರೆ ಅಪ್ಪ ಮಗಳು ಒಂದಾಗೋದ್ರಲ್ಲಿ ನಂದು ಒಂದ್ ಸಣ್ಣ ಪಾತ್ರ ಇದೆ ಅಂತ ತುಂಬಾ ಖುಷಿ ಪಡ್ತೀನಿ. ಸರಿ ಅಮ್ಮ. ಪ್ರಾರ್ಥನಾ, ಆಲ್ ದಿ ಬೆಸ್ಟ್. ಹಲೋ, ಎಲ್ಲಿ ಅವ್ರ ರೂಮು? ಮುಚ್ಕೊಂಡ್ ಬಾರೋ, ಒಳ್ಳೆ ಆರು ತಿಂಗ್ಳಿಗೆ ಹುಟ್ಟೋ ತರ ಆಡ್ತಾನೆ. ನಿನ್ಗೆ ಗೊತ್ತಾಯ್ತು ನಾನು ಆರು ತಿಂಗ್ಳಿಗೆ ಹುಟ್ಟವನು ಅಂತ? ಸೂರ್ಯ, ಸುಮ್ನಿರ್ಬೇಕು. ಅಯ್ಯಮ್ಮ, ಇಲ್ಲೇ ಎಲ್ಲಾದ್ರೂ ಇದ್ದಾರಾ ಅಥವಾ ರೂಮ್ ಒಳಗಡೆ ಇದ್ದಾರಾ? ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಐ ತಿಂಕ್ ರೂಮ್ ಅಲ್ಲೇ ಇರ್ಬೇಕು. ರೂಮ್ ಅಲ್ಲಿ ನೋಡೋಣ, ರೂಮ್ ಅಲ್ಲಿ ಇಲ್ಲ ಅಂದ್ರೆ ನಮ್ ಕೆಲ್ಸ ಸೊಲಿಸ್. ಸರಿ ಬಾ. ಪಾವನಿ, ಏನು ಏನೋ ಹೊಂಚ್ ಹಾಕವ್ರ ತರ ಹೋಗ್ತಾ ಇದ್ದೀರಾ, ಏನ್ ಸಮಾಚಾರ? ಹೌದು ಅಜ್ಜಿ, ಆ ವಾಸುಕಿ ಮನೆಯಲ್ಲಿ ಎಷ್ಟು ರಂಪರಾಧ ಅಂತ ಮಾಡ್ತಿದ್ರು, ಯಾರು ನನ್ ಮಾತೆ ಕೇಳ್ತಿಲ್ವಲ್ಲ. ಇವತ್ ನಾನು ಅವ್ರ ಬಣ್ಣ ಬಾಯಲ್ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಅವ್ರನ್ನ ಸುಮ್ನೆ ಬಿಡಲ್ಲ. ಪಾವನಿ, ಪಾವನಿ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವಾ? ಒಟ್ಟಿನಲ್ಲಿ ಎಲ್ಲರ ನೆಮ್ಮದಿನ ಹಾಳು ಮಾಡ್ಬೇಕು ಅಂತಾನೆ ನೀನ್ ಇಷ್ಟೆಲ್ಲ ಮಾಡ್ತಿದ್ಯಾ ಅನ್ಸುತ್ತೆ. ನಿನ್ ಸಾಹಸನ ಮೂಟೆ ಕಟ್ಟಿ ಮೂಲೆಗಿಡು, ಅದ್ರಲ್ಲೂ ಚಿಕ್ಕಿ ವಿಷಯಕ್ಕಂತೂ ಹೋಗ್ಲೇಬೇಡ. ನೀನ್ ಯಾರೇ ಅದನ್ನೆಲ್ಲ ಕೇಳಕ್ಕೆ, ನನಗ್ ಅವಮಾನ ಆದಂಗೆ ನಿನ್ಗೂ ಆಗ್ಬೇಕಿತ್ತು. ಅವಾಗ ನಿನಗ್ ಗೊತ್ತಾಗ್ತಿತ್ತು ಅದ್ರ ಇಂಪ್ಯಾಕ್ಟ್ ಏನು ಎಷ್ಟು ಅಂತ. ನಾನ್ ರಿವೆಂಜ್ ತೀರಿಸ್ಕೊಳ್ಳೋವರೆಗೂ ಬಿಡಲ್ಲ ಕಣೆ, ಏನಿವಾಗ? ಪಾವನಿ, ಬೇಡ ನೋಡು, ಹಠ ಮಾಡ್ಬೇಡ ಕಣೆ. ಸುಮ್ನಿರ್ತೀರಾ ಇಬ್ರು? ಪ್ರಾರ್ಥನಾ, ನೀನು ಯಾರಿಗೋ ಸ್ನ್ಯಾಕ್ಸ್ ತಗೊಂಡು ಹೋಗ್ತಾ ಇದೆಯಲ್ಲ, ಹೋಗ್ ಸುಮ್ನೆ. ಮತ್ತೆ ನೋಡಿ ಅಜ್ಜಿ, ಅವಳು ನಾನು ಅವಳು ನೋಡ್ಕೋತೀನಿ, ನೀನು ಹೋಗಮ್ಮ. ಹೋಗು ಅಂತ ಹೇಳಿದ್ನಲ್ಲ. ನೋಡ್
ಅಜ್ಜಿ ಇವಳು ನನ್ ಮೇಲೆ ಹೇಗ್ ಮಾತಾಡಿದ್ಲು ಅಂತ. ಇವಳು ಮುಂಚೆ ಹಾಗಿರ್ಲಿಲ್ಲ, ಎಲ್ಲ ವಾಸುಕಿ ಬಂದ್ಮೇಲೆ. ಹೌದಮ್ಮ, ಆ ವಾಸುಕಿ ಬಂದ್ಮೇಲೆ ಹೀಗೆಲ್ಲ ಆಗ್ತಾ ಇರೋದು. ಅದ್ ನಿಮಗ್ ಅರ್ಥ ಆಗ್ತಿದೆ ಅಜ್ಜಿ, ಅವಳಗ್ ಅರ್ಥ ಆಗ್ಬೇಕಲ್ಲ. ನಾ ನಿನಗೇನ್ ಹೇಳ್ದೆ, ಮೊದ್ಲು ನಾವು ಅವಳ ದಾರಿಗೆ ಹೋಗಿ ಆಮೇಲೆ ಅವಳನ್ನ ನಮ್ ದಾರಿಗೆ ತರಬೇಕು ಅಂತ. ಅದ್ರ ಬಗ್ಗೆ ಮೊದ್ಲು ಗಮನ ಕೊಡು. ಸರಿ ಅಜ್ಜಿ. ಏ ಸೂರ್ಯ ಬಾರೋ. ನಿಮಿಷ ಆಪರೇಷನ್ ಸಕ್ಸಸ್. ಒಳಗಡೆ ಯಾರು ಇಲ್ಲ. ಆಪರೇಷನ್ ಸಕ್ಸಸ್ಫುಲ್ ಆಗೋದು ನಮಗ್ ಒಳಗಡೆ ಏನಾದ್ರೂ ಸಿಕ್ಕಿದ್ರೆ. ಬಾ. ಅಜ್ಜಿ ಬನ್ನಿ, ಇಲ್ಲಿ ಬನ್ನಿ. ಅಯ್ಯೋ ಅಜ್ಜಿ, ಇಲ್ಲೇ ಇರಿ, ನೀವ್ ಬರತ್ ಬೇಡ. ಯಾಕೆ? ಅಕಸ್ಮಾತ್ ಆ ವಾಸುಕಿ ಏನಾದ್ರು ಬಂದ್ಬಿಟ್ರೆ? ಅದಕ್ಕೆ ನೀವ್ ಇಲ್ಲೇ ನಿಂತಿದ್ರೆ ಅವ್ರ ಅಕಸ್ಮಾತ್ ಬಂದ್ರು ಅವ್ರ ಹತ್ರ ಮಾತಾಡ್ತಾ ನಿಂತ್ಕೋಬಹುದು. ಅಷ್ಟಲ್ಲಿ ನಾವ್ ಒಳಗಡೆ ಹೋಗಿ ಹೊರಗಡೆ ಬಂದ್ಬಿಡ್ತೀವಿ. ಹುಷಾರು.